हाय फ्रेंड्स, वेलकम बैक टू सोनू सिंपल कन्नड व्लॉग्स। ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು। ಸೊ ಹಬ್ಬಕ್ಕೆ ಅಂದ್ರೆ ಎಲ್ಲರ ಮನೆಯಲ್ಲೂ ಇವತ್ತು ಪಾನಕ ಮಜ್ಜಿಗೆ ಅಲ್ಲ ಮಜ್ಜಿಗೆ ಇದೆಲ್ಲ ಮಾಡಿ ಇರ್ತಾರೆ। ಸೇಮ್ ನಾನು ಕೂಡ ಮಾಡಿದಿನಿ, ಮತ್ತೆ ಇದ್ರ ಜೊತೆಗೆ ಏನೆಲ್ಲ ಅಡಿಗೆ ಮಾಡಿದೆ ಅರದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಆ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ, ನೀವು ಕೂಡ ನೋಡ್ಕೊಂಡು ಬನ್ನಿ। ಈ ವ್ಲಾಗ್ ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ। ಈಗ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ, ಆ ಕ್ಲಿಪ್ಪಿಂಗ್ಸ್ ನ ನೋಡಿ ಹೇಗಿತ್ತು ನಮ್ಮ ಮನೆಯಲ್ಲಿ ಹಬ್ಬ, ನಾವು ಈಗ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ। ನಾನಿಲ್ಲಿ ನೀವು ನೋಡ್ಬೋದು ಸ್ನಾನ ಮಾಡ್ಕೊಂಡು ಪ್ರತಿಯೊಂದು ಅಡಿಗೆಗೂ ಏನೇನು ಬೇಕೋ ಅದನ್ನೆಲ್ಲ ಬೇಗ ಬೇಗ ಪ್ರಿಪರೇಷನ್ ಮಾಡ್ಕೊಳ್ತಾ ಇದೀನಿ। ಗೋಪಿ ಸ್ವಲ್ಪ ಔಟ್ ಸೈಡ್ ಹೋಗಿದ್ರು, ಗೋಪಿನು ಮತ್ತೆ ನಮ್ಮ ಭಾವ ಸೀನಣ್ಣ ಅಮ್ಮ ಆಚೆ ಹೋಗಿದ್ರು। ಸರಿ, ಗೋಪಿ ಅವರ ಅಮ್ಮ ಕೂಡ ಮನೆಗೆ ಬರೋ ಕಾರಣ ಸರಿ ಬೇಗ ಬೇಗ ಅವ್ರಿಗೂ ಬೇಗ ಮಾಡಬೇಕು ಅಂದ್ಬಿಟ್ಟು ನಾನು ಬೇಗ ಬೇಗ ಸ್ಪೀಡಾಗಿ ಮಾಡ್ತಾ ಇದ್ದೀನಿ ಎಲ್ಲ ಅಡುಗೆ। ಏನೆಲ್ಲ ಅಡುಗೆ ಮಾಡಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ। ನೀವು ನಿಮ್ಮ ಮನೇಲಿ ಯಾರ್ಯಾರು ಶ್ರೀರಾಮ ನವಮಿ ಹಬ್ಬ ಹೇಗೆ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ। ಈ ವಿಡಿಯೋ ಬಂದ್ಬಿಟ್ಟು ಪುಟಾಣಿ ವ್ಲಾಗು, ಆ್ಯಕ್ಚುಲಿ ನಾನು ಹೇಗೆ ಹಬ್ಬ ಮಾಡಿದ್ದು ಅಂತ ಮಾತ್ರ। ಹಬ್ಬ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಒಂದು ಸಿಹಿ ಅನ್ನೋದು ಇದ್ದೇ ಇರುತ್ತೆ, ಅದೇ ರೀತಿ ನಾನು ಕೂಡ ಇಲ್ಲಿ ಪಾಯಸ ಕೂಡ ಮಾಡಿದ್ದೆ। ಅದು ಪಾಯಸ ಮಾಡಿರೋ ಕ್ಲಿಪ್ಪಿಂಗ್ಸ್ ಕೂಡ ನನ್ನ ಹತ್ರ ಇತ್ತು, ಆ ಕ್ಲಿಪ್ಪಿಂಗ್ಸ್ನ ಇವತ್ತು ಇದೇ ವಿಡಿಯೋದಲ್ಲಿ ಹೇಗಿದ್ರು ಪಾಯಸ ಮಾಡಿದ್ದೆ ಅಂದ್ಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ। ನೀವೆಲ್ಲ ಯಾವ ರೀತಿ ಪಾಯಸ ಮಾಡ್ತೀರಾ, ಹೆಸರುಬೇಳೆ ಪಾಯಸ ಇರುತ್ತೆ, ಮತ್ತು ಗಸಗಸೆ ಪಾಯಸ ಇರುತ್ತೆ, ಇನ್ನು ಹಲವಾರು ರೀತಿ ಪಾಯಸ ಕೂಡ ಇರುತ್ತೆ, ಬಟ್ ನನಗೆ ಶಾವಿಗೆ ಪಾಯಸ ಸ್ವಲ್ಪ ಈಸಿ ಆಗಿರೋದ್ರಿಂದ ಅದನ್ನು ಮಾಡ್ತಿದ್ದೀನಿ। ಸೊ ಬೇಗನೆ ಅದರದ್ದು ರೆಸಿಪಿ ಕೂಡ ಬೇಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ। ಒಂದು 5 ಮಿನಿಟ್ಸಲ್ಲಿ ಬೇಗ ಚಕ್ಕ ಚಕ್ಕ ಅಂತ ಮಾಡ್ಕೋಬಹುದು ಏನಾದರೂ ಹಬ್ಬ ವಾರಗಳಲ್ಲಿ। ಸೊ ನೀವು ಕೂಡ ಯಾವ ರೀತಿ ಪಾಯಸ ಮಾಡ್ತೀರಾ, ನಿಮ್ಮ ಮನೆಗಳಲ್ಲಿ ಅಕ್ಕಿ ಪಾಯಸ ಮಾಡ್ತಾರೆ, ಇನ್ನೂ ಚೆನ್ನಾಗಿರೋ ರೀತಿಯೆಲ್ಲ ಮಾಡ್ತಾರೆ। ನಾನಿಲ್ಲಿ ಫಸ್ಟು ಪ್ಯಾನ್ ಇಟ್ಟಿದ್ದೀನಿ, ಪ್ಯಾನು ಸ್ವಲ್ಪ ಕಾದಿದ ನಂತರ ತುಪ್ಪನ ಹಾಕೊಳ್ತಾ ಇದ್ದೀನಿ। ತುಪ್ಪ ಹಾಕ್ಕೊಂಡು ಫಸ್ಟು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ಬೇಕು। ಡ್ರೈ ಫ್ರೂಟ್ಸ್ ನಿಮಗೆ ಏನೇನು ಇಷ್ಟ ಆಗುತ್ತೆ ಅದನ್ನು ಹಾಕೋಬಹುದು, ಕೆಲವೊಬ್ಬರು ಪಿಸ್ತಾ ಈ ಥರದ್ದೆಲ್ಲ ಪ್ರಿಫರ್ ಮಾಡ್ತಾರಲ್ಲ ಅದನ್ನು ಕೂಡ ಹಾಕೋಬಹುದು। ಬಟ್ ನಾನೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಪೀಸ್ ಮಾಡ್ಕೊಳ್ಳಿ, ನಾನು ಪೀಸ್ ಮಾಡ್ಕೊಂಡಿಲ್ಲ, ಪೀಸ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತೆ, ಜಾಸ್ತಿ ಸಿಗುತ್ತೆ, ನನಗೆ ಟೈಮ್ ಇಲ್ದಿರೋ ಕಾರಣ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ। ಇದೊಂದು ಸ್ವಲ್ಪ ರೋಸ್ಟ್ ಆದರೆ ಸಾಕು, ತುಪ್ಪ ಕಾದಿರೋದ್ರಿಂದ ನಾವು ಬೇಗ ನೋಡ್ಕೋಬೇಕು, ನನಗೆ ದ್ರಾಕ್ಷಿ ಅಷ್ಟೊಂದು ಇಷ್ಟ ಆಗಲ್ಲ, ಏನಕ್ಕೆ ಅಂದರೆ ಆ ಟೈಮಿಗೆ ಕ್ರಿಸ್ಪಿ ಇರುತ್ತೆ, ಅದು ಒಂದು ಸ್ವಲ್ಪ ಪಾಯಸಿದ್ರೆ ಅದೊಂಥರ ಸಾಫ್ಟ್ ಆಗಿಬಿಡುತ್ತೆ, ಸೊ ಅದರಿಂದ ನನಗೆ ಅಷ್ಟೊಂದು ಏನು ಇಷ್ಟ ಆಗಲ್ಲ। ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ನೀವು ಹಾಕೋಬಹುದು, ಬೇಗನೆ ಕ್ವಿಕ್ಕಾಗಿ ಮಾಡ್ಬೋದು, ಮತ್ತು ನೋಡಿ ಕಣ್ಣು ಆಯಿಸ್ತಾ ಇರಬೇಕು, ಇಲ್ಲಾಂದರೆ ಬೇಗ ಸೀದೋಗೋ ಚಾನ್ಸಸ್ ಎಲ್ಲ ಇರುತ್ತೆ ತುಪ್ಪದಲ್ಲಿ, ಇದೆಲ್ಲ ನೋಡ್ಕೊಳ್ಬೇಕಾಗತ್ತೆ ಪಾಯಸ ಮಾಡಬೇಕಾದ್ರೆ ಮಾತ್ರ। ಇವಾಗ ಅದೇ ಸ್ವಲ್ಪ ತುಪ್ಪ ಉಳಿದಿದೆ ಅಲ್ವಾ, ಅಲ್ಲಿಗೆ ನಾನೇನು ಮಾಡ್ತಾ ಇದ್ದೀನಿ, ಶಾವಿಗೆ ಸ್ವಲ್ಪ ಎತ್ಕೊಂಡ್ಬಿಟ್ಟು ಶಾವಿಗೆನ ಹುರ್ಕೊಳ್ತಾ ಇದ್ದೀನಿ। ತುಪ್ಪದಲ್ಲಿ ಹುರಿಯೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು, ನೀವು ಇವಾಗ ಇದನ್ನ ಸ್ವಲ್ಪ ನೀಟಾಗಿ ಒಂದು ಒಂಬಣ್ಣ ಬರೋವರೆಗೂ ಹುರ್ಕೋಬೇಕು, ಕೆಂಪಿಗೆ ಬರೋವರೆಗೂ ಹುರ್ಕೋಬೇಕು, ಹಂಗನ್ಬಿಟ್ಟು ಫುಲ್ಲು ಸಿದಿಸ್ಕೋಬಾರ್ದು, ಇದನ್ನು ಕೂಡ ಕೈಯಾಡಿಸ್ಕೊತಾ ಇರಬೇಕು। ನೀವು ಸಪ್ರೇಟಾಗಿ ಹಾಲನ್ನ ಕಾಯಿಸಿ ಅದಕ್ಕೆ ಶಾವಿಗೆ ಕೂಡ ಹಾಕೋಬಹುದು, ಇಲ್ಲಾಂದರೆ ಇದೇ ರೀತಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಡೈರೆಕ್ಟಾಗಿ ಹಾಲು ಕೂಡ ಹಾಕೋಬಹುದು, ಬಟ್ ಪಾಯಸದ ಪಾತ್ರೆ ಸ್ವೀಟ್ ಮಾಡೋ ಅಂಥದ್ದೇ ಆಗಿರಬೇಕು, ಖಾರದ ಏನಾದರೂ ಇದ್ದರೆ ಹಾಲು ನೋಡೋ ಚಾನ್ಸಸ್ ಎಲ್ಲ ಇರುತ್ತೆ। ಸೊ ಅದರಿಂದ ಸೊ ಇವಾಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು, ನೀವು ನೋಡ್ಬೋದು ಇಷ್ಟ ಆದರೆ ಸಾಕು, ಆಲ್ಮೋಸ್ಟ್ ಇದು ಕ್ರಿಸ್ಪಿಯಾಗಿ ಬಂದಿದೆ। ನಾನೇನು ಮಾಡ್ತೀನಿ, ನನಗೆ ಟೈಮ್ ಇಲ್ದಿರೋ ಕಾರಣ ಡೈರೆಕ್ಟಾಗಿ 1/2 ಲೀಟ್ರ್ ಹಾಲನ್ನ ಇದಕ್ಕೆ ಹಾಕ್ತಾ ಇದ್ದೀನಿ। ಸೊ ಇದು ಹಾಕಿ ಚೆನ್ನಾಗಿದು ಕುದಿಬೇಕು, ಕುದಿ ಬಂದು ಹಸಿ ವಾಸನೆ ಹೋದಾಗ ಪಾಯಸದ ಚೆನ್ನಾಗಿ ಬರುತ್ತೆ, ಮತ್ತು ನೀರೇನು ಹಾಕೋಕ್ಕೆ ಹೋಗಬೇಡಿ, ನೀರು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ತೆಳ್ಳಕ್ಕೆ ಮಾಡಿ, ಯಾಕೆಂದರೆ ಇದು ಆರೋಗದ ಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ, ಮತ್ತು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳಿ, ಆವಾಗ ಪರಿಮಳ ತುಂಬ ಚೆನ್ನಾಗಿರುತ್ತೆ। ನನ್ನ ವಿಡಿಯೋ ಮೇ ಬಿ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿರಬೇಕು, ಏಲಕ್ಕಿ ಹಾಕಿರೋದು, ಸೊ ಏಲಕ್ಕಿ ಪುಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಪರಿಮಳ। ಸೊ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡೋಣ, ಈ ಹಾಲಲ್ಲೇ ಚೆನ್ನಾಗಿ ಅದು ಬೆಂದೋಗ್ಬಿಡುತ್ತೆ, ಏನು 1-2 ಮಿನಿಟ್ಸ್, ಇನ್ನು ಸ್ವಲ್ಪ ಮಿಕ್ಕಿರೋ ತುಪ್ಪನ ಕೂಡ ನಾನು ಹಾಕಿ ಸೀಗೆ ನೀವು ಎಷ್ಟೇ ತುಪ್ಪ ಹಾಕಿದ್ರು ಚೆನ್ನಾಗಿ ನೋಡಿ ಮಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಈ ಥರ ಕೆನೆ ಬರಬೇಕು ಆವಾಗ ಚೆನ್ನಾಗಿರುತ್ತೆ ಅಂತ, ಆ ತುಪ್ಪದ ಕಲರ್ ಸೀರೆ ಆ ಥರ ಆಗಿದೆ। ಆ್ಯಕ್ಚುಲಿ ಇದು ಪ್ಯಾಕೆಟ್ ಹಾಲಾಗಿರೋದ್ರಿಂದ ಸ್ವಲ್ಪ ನೀರು ಅದರಲ್ಲೇ ಇರುತ್ತೆ, ಇನ್ನು ಹಳ್ಳಿ ಕಡೆ ಎಲ್ಲ ಹಸು ಹಾಲು ಗಟ್ಟಿ ಹಾಲು ಬರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ। ಸೊ ಈ ಟೈಮಲ್ಲಿ ಇಷ್ಟು
ಎಷ್ಟು ಬೇಕೋ ಅಷ್ಟು ಸಕ್ಕರೆನ ನೀವು ಹಾಕೊಳ್ಳಿ, ಮತ್ತು ಜಾಸ್ತಿ ಹಾಕೊಳ್ಳೋಕ್ಕೂ ಹೋಗಬೇಡಿ. ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಮುಖ ಕೊಡ್ದಂಗಿರುತ್ತೆ. ಮತ್ತು ನೀವು ಬೇಕಾದರೆ ಸಪ್ಪೆ ಕೋವಾ ಬರುತ್ತೆ, ಸಪ್ಪೆ ಕೋವಾ ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಖೀರ್ ರೆಸಿಪಿ ಇದು ನಮ್ಮ ಶಾವಿಗೆ ಪಾಯಸ. ಸೊ ನೀವು ನೋಡ್ಬೋದು, ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಆರಿದ ಮೇಲೆ ಸ್ವಲ್ಪ ಇಂಕೋಬಿಡುತ್ತೆ ಹಾಲೆಲ್ಲ, ಒಂದು ಸ್ವಲ್ಪ ಗಟ್ಟಿ ಥರ ಆಗಿಬಿಡುತ್ತೆ. ಸೊ ಅದರಿಂದ ಬಿಸಿ ಬಿಸಿ ತಿಂದಾಗ ಸ್ವಲ್ಪ ತೆಳ್ಳಗಿರುತ್ತೆ, ಮತ್ತು ಹಾಲು ಸ್ವಲ್ಪ ಜಾಸ್ತಿ ಹಾಕಿ ಅದರಿಂದ. ಸೊ ಇವಾಗ ಪಾಯಸ ರೆಡಿಯಾಗಿದೆ. ನಿಮ್ಮನೇಲಿ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಬನ್ನಿ, ಹಬ್ಬದ ವ್ಲಾಗಿಗೆ ಬಂದರೆ ಮತ್ತು ಇನ್ನೂ ನಾನು ಪ್ರಿಪ್ರೇಷನ್ ಮಾಡ್ತಾನೇ ಇದ್ದೀನಿ, ತರಕಾರಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಬ್ಬ ಅಂತಂದರೆ ಏನಾದ್ರೂ ಒಂದು ಪಲಾವು, ಅದ್ರ ಜೊತೆ ವಡೆ, ಹಪ್ಪಳ, ಅನ್ನ ರಸ, ಈ ಥರ ಐಟಮ್ಸ್ ಇರುತ್ತೆ. ಬಟ್ ನಾನು ಶ್ರೀರಾಮ ನವಮಿ ಹಬ್ಬ ಆಗಿರೋದ್ರಿಂದ ಗೋಬಿ ಹೆಲ್ಪ್ ಮಾಡೋಕ್ಕಿರಲಿಲ್ಲ, ಒಬ್ಬಳೇ ಮಾಡೋದು. ಒಂದು ಸ್ವಲ್ಪ ಏನೇನು ಅಡುಗೆ ಮಾಡಿದ್ದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ರೆಸಿಪೀಸ್ ಅಂತೂ ನಾನೇನು ಮಾಡಿಲ್ಲ, ರ್ಯಾಂಡಮ್ ಆಗಿ ವೀಡಿಯೋ ಆನ್ ಮಾಡಿಬಿಟ್ಟಿದ್ದೆ, ಹೇಗೆ ಪ್ರಿಪ್ರೇಷನ್ ಮಾಡ್ತಿದ್ದೀನಿ ಅದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಒಂದು ಕಡೆ ತರಕಾರಿನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು, ಮತ್ತು ಒಂದು ಕಡೆ ಅಕ್ಕಿನ ನೆನೆಸಿಟ್ಟು, ಮತ್ತು ಇನ್ನೊಂದು ಕಡೆ ಅಕ್ಕಿ ನೆನೆಸಿಟ್ರೆ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಕಡೆ ಬಿಸಿನೀರನ್ನ ಕಾಯಕ್ಕಿಟ್ಬಿಟ್ಟು ಎಲ್ಲ ಆ ಟೈಮಿಗೆ ಏನೇನು ಬೇಕೋ ಅದು ಬೇಗ ಬೇಗ ಆಗಬೇಕಲ್ವ, ಸೊ ಅದರಿಂದ ಬೇಗ ಮಾಡಿಡ್ತಾ ಇದ್ದೀನಿ. ಸೊ ಏನೆಲ್ಲ ರೆಸಿಪಿ ಮಾಡಿದ್ದೆ, ನೀವೆಲ್ಲ ಶ್ರೀರಾಮ ನವಮಿ ಹಬ್ಬ ಹೇಗೆ ಮಾಡ್ತೀರಾ, ನಾನು ಹೇಗೆ ಮಾಡ್ತಿದ್ದೆ ಶ್ರೀರಾಮ ನವಮಿ ಹಬ್ಬ ಅಂದರೆ, ಚಿಕ್ಕ ಇದ್ದಾಗ ಎಲ್ಲಿ ಡ್ರಮ್ ಡ್ರಮ್ಮಲ್ಲೆಲ್ಲ ಪಾನಕ ಮಜ್ಜಿಗೆ ಕೊಡೋರು ಗೊತ್ತಾ, ಓಡೋಗಿ ಓಡೋಗ್ಬಿಡ್ತಿದ್ವಿ ಸ್ಕೂಲ್ ಡೇಸಲ್ಲಿ ಅದನ್ನು ಇಸ್ಕೊಳ್ಳೋದಕ್ಕೋಸ್ಕರನೇ. ಸೊ ಪಾನಕ ಮಜ್ಜಿಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಈ ಹಬ್ಬಕ್ಕೆ. ಈ ವರ್ಷ ದೇವಸ್ಥಾನಕ್ಕೆಲ್ಲೂ ಹೋಗೋಕ್ಕೆ ಆಗಿಲ್ಲ. ನಮ್ಮನೆ ಹತ್ರನೇ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ಇದೆ, ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಮಾಡಿದರೂ ಕೂಡ ಹೋಗೋಕ್ಕೆ ಟೈಮ್ ಇಲ್ಲ, ಮನೇಲಿ ಇಷ್ಟೊಂದು ಕೆಲಸ ಇರುತ್ತಲ್ವಾ, ಸರಿ ಅಂತ ಅಂದ್ಬಿಟ್ಟು ನಾನು ಇವಾಗ ನೀವು ನೋಡ್ಬೋದು ಮಿಕ್ಸಿಗೆ ಮಸಾಲೆ ಇರ್ಬೋದಕ್ಕೆ ಪಲಾವ್ಗೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಂಗಂಗೆ ಇಟ್ಕೊಂಡಿದ್ದೀನಿ, ತರಕಾರಿ ಎಲ್ಲ ಒಂದು ಕಡೆ ಕಟ್ ಮಾಡಿ ಇಟ್ಕೊಂಡು, ಆಮೇಲೆ ಪ್ರತಿಯೊಂದು ಕೂಡ ನೀಟಾಗಿ ಬೇಗನೆ ಒಗ್ಗರಣೆ ಹಾಕ್ಕೊಬೋದು ಅಂದ್ಬಿಟ್ಟು ಫಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ದಟ್ ಅವಾಗ ಹೆಲ್ಪ್ ಆಗುತ್ತೆ ಬೇಗ ಅಡುಗೆ ಮಾಡೋದಕ್ಕೆ, ಇಲ್ಲಾಂದರೆ ಒಂದೊಂದು ಅಡುಗೆನೂ ಅಲ್ಲಲ್ಲಿ ಕಟ್ ಆಮೇಲೆ ಕಟ್ ಮಾಡ್ಕೋಬೇಕಂದ್ರೆ ಲೇಟ್ ಆಗುತ್ತೆ. ಸೊ ಒಂದು ಕಡೆ ಕಟ್ ಮಾಡಿ ಇಟ್ಕೊಂಡ್ರೆ ಚಕ ಚಕ ಅಂತ ಬೇಗ ಬೇಗ ಒಗ್ಗರಣೆ ಹಾಕ್ಬೋದು. ನಿಮ್ಮನೇಲೆಲ್ಲ ಹೇಗೆ ಮಾಡಿದ್ರಿ ಪೂಜೆ ನೋಡಿ. ಇವಾಗ ನಾನು ಆಲ್ರೆಡಿ ಪಲಾವ್ಗೆ ಇಟ್ಟಿದ್ದೀನಿ ಎಣ್ಣೆ, ಮತ್ತು ಪಲಾವ್ ಎಲೆ, ತರಕಾರಿ ಇದನ್ನೆಲ್ಲ ಹಾಕಿ ಬೇಗ ಬೇಗ ಫ್ರೈ ಮಾಡಿಕೊಂಡು, ಒಂದು ಕಡೆ ನೋಡ್ಬೋದು ಬಿಸಿನೀರು ಕೂಡ ಇಟ್ಟಿದ್ದೀನಿ ಬೇಗ ಆಗಲಿ ಅಂತ. ಅಡುಗೆ ರೆಸಿಪೀಸ್ನೆಲ್ಲ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಮತ್ತು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ತಗೊಳ್ಳುತ್ತೆ ಒಂದು 2 ನಿಮಿಷ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನೋಟಿಫಿಕೇಷನ್ ಸಿಗುತ್ತೆ. ನಾನು ಏನು ನಿಮ್ಗೆ ತೋರಿಸಿದ್ದಂದರೆ, ಇವಾಗ ಪುದೀನ ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ, ಕಪ್ಪಗೆ ಬಂದ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ಕೊಳ್ತೀನಿ ಅಂದರೆ, ರುಬ್ಬಿಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಪೇಸ್ಟ್ ಥರ ಮಾಡಿಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ. ಸೊ ದಟ್ ಅದು ನಮಗೆ ಚೆನ್ನಾಗಿ ಬರುತ್ತೆ, ಎಷ್ಟು ಜಾಸ್ತಿ ದಿನವರೆಗೂ ಬರುತ್ತೆ. ನೀವು ಇದನ್ನು ಕೂಡ ಫಾಲೋ ಮಾಡ್ಬೋದು. ಸೊ ಅಡುಗೆ ಎಲ್ಲ ಆಗಿದ ನಂತರ ನೋಡಿ, ಈ ಥರ ಪೂಜೆ ಮಾಡಿದ್ದೀನಿ. ಸಿಂಪಲ್ ಆಗಿರೋ ಪೂಜೆ, ದೇವ್ರ ಮುಂದೆ ಇಟ್ಬಿಟ್ಟು ಫಸ್ಟು ಏನೇನು ಮಾಡಿದ್ದೀನಿ, ಒಂದು ಸ್ವಲ್ಪ ಪಲಾವ್, ಮತ್ತು ಮಜ್ಜಿಗೆ, ಮತ್ತು ಪಾನಕ, ಆಮೇಲೆ ಕೋಸಂಬರಿ, ಮತ್ತು ಒಂದು ಸ್ವಲ್ಪ ಪಾಯಸ. ಸೊ ನಿಮ್ಮ ಹತ್ರ ಕೂಡ ಶೇರ್ ಮಾಡಿದ್ದೀನಿ ನೋಡಿ, ಮಜ್ಜಿಗೆ ಎಷ್ಟು ಚೆನ್ನಾಗಿದಲ್ವಾ, ಈ ಬಿಸಿಲಿಗೆ ಮಜ್ಜಿಗೆ ಕುಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಇದು ಪಾನಕ, ಪಾನಕನಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕೋಬೋದು. ಮತ್ತು ಇದು ಏನಂತಾರೆ, ಮಿಕ್ಸಿಗೆ ಹಾಕ್ಬಿಡ್ತಾರೆ ಆ ಹಣ್ಣನ್ನ, ಸೊ ನನಗೆ ಹಂಗೆ ಇಷ್ಟ ಆಗಲ್ಲ, ಒಂದು ಸ್ವಲ್ಪ ತರಿ ತರಿಯಾಗಿ ಬಾಯಿಗೆ ಸಿಗಬೇಕು, ಅವಾಗ ಚೆನ್ನಾಗಿರುತ್ತೆ. ಮತ್ತು ಪಲಾವ್ ಉದ್ರುದ್ರಾಗಿ ಬಂದಿದೆ ನೋಡಿ, ಬಿಸಿನೀರಲ್ಲಿ ಇಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕೋಸಂಬರಿ. ಸೊ ಇಷ್ಟ ಆಗಿತ್ತು ಹಬ್ಬದೂಟ ಅಂತ ಹೇಳ್ಬೋದು, ಶ್ರೀರಾಮ ನವಮಿ ಹಬ್ಬದೂಟ. ಸೊ ಇದನ್ನು ತಿನ್ಕೊಂಡು ಇವಾಗ ನಾನು ಕೂಡ ಟಯರ್ಡ್ ಆಗಿದ್ದೆನಲ್ಲ ಬೆಳಗ್ಗೆಯಿಂದ ಅಡುಗೆ ಮಾಡಿದ್ದೆ, ಸರಿ ಊಟ ಆಮೇಲೆ ಮಾಡೋಣ ಅಂದ್ಬಿಟ್ಟು ಫಸ್ಟ್ ನನಗೆ ಬಿಸಿ ಬಿಸಿ ಪಾಯಸ ಬೇಕು ಅಂತ ಅನಿಸ್ತು ಕುಡಿಬೇಕಂತ. ಹಾಗೆ ಪಾಯಸನ ಕುಡ್ಕೊಂಡು ಗೋಪಿನ ಸೀನಣ್ಣ ಹಂಗೆ ಬಂದಿದ್ದರು, ಎಲ್ಲೋ ಆಚೆ ಹೋಗಿದ್ರಲ್ಲ, ಸರಿ ಅವ್ರಿಗೂ ಹಾಕೊಟ್ಟು ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಸೀನಣ್ಣ ಮತ್ತು ಚಿಕ್ಕಮ್ಮ ಹೋದರು, ನೋಡ್ಕೊಂಡು ಬಂದ್ರಾ ಹೇಗಿತ್ತು, ನಿಮಗೆಲ್ಲ ಇಷ್ಟ ಆಯಿತಾ. ಇಷ್ಟ ಆಗಿದರೆ ಎಲ್ಲರೂ ನಿಮ್ಮನೇಲೂ ಹಬ್ಬ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾರಾದರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಇದೆ ನಂದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಫಾಲೋ ಮಾಡಿ. ಅದನ್ನು ಫಾಲೋ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕೋದ್ರಿಂದ ನಿಮಗೆ ಬೇಗನೆ ಗೊತ್ತಾಗುತ್ತೆ.
ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.